ಹಾಗ ನೋಡೋದಾದ್ರೆ ಬಿಜೆಪಿಯಿಂದ ವಲಸೆ ಬಂದ ನಾಯಕರೇ ಕಾಂಗ್ರೆಸ್ಗೆ ಪ್ರಮುಖವಾದ ಅಸ್ಥಿರ ಸಿಕ್ಕಂಗಾಗಿದೆ. ಕಿತ್ತೂರು ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಅವರ ಸಾರಥ್ಯದಲ್ಲಿ ಎಂ ಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದ ನಾಯಕ ಅಂತ ಅನಿಸ್ಕೊಂಡು ಗುರುತಿಸ್ಕೊಂಡಿದ್ದಂಥವ್ರು. ಅದರ ಜೊತೆಗೆ ಶೆಟ್ಟರ್ ಅವ್ರ ಜೊತೆಗೆ ಇದೀಗ ಲಕ್ಷ್ಮಣ್ ಸವದಿ ಕೂಡ ಬಂದಿದ್ದಾರೆ, ಅವರು ಕೂಡ ಲಿಂಗಾಯತ ನಾಯಕರು. ಎಂ ಬಿ ಪಾಟೀಲ್ ಮತ್ತು ಸವದಿ ಅವರ ಜೋಡೆತ್ತು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ಯಾರ ಸಾರಥ್ಯ? ಜಗದೀಶ್ ಶೆಟ್ಟರ್ ಅವರ ಸಾರಥ್ಯದಲ್ಲಿ. ಸೊ ಬಿ ಜೆ ಪಿ ಪ್ರಭಾವವನ್ನು ತಗ್ಗಿಸೋಕೆ ಶೆಟ್ಟರ್ ಬಳಕೆಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನನ್ನು ಬಳಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಕಾಂಗ್ರೆಸ್ನ ಈ ತ್ರಿಮೂರ್ತಿ ಅಸ್ತ್ರ ಯಾವ ರೀತಿಯಾಗಿ ವರವಾಗ್ಬೋದು ಕಾಂಗ್ರೆಸ್ಗೆ? ವಿದ್ಯಾ, ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಬೇಕನ್ನುವಂಥದ್ದು. ಯಾಕಂದರೆ ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿ ಇಲ್ಲದಂಥ ಗೊಂದಲ ಮತ್ತು ಬಹುತೇಕ ಲಿಂಗಾಯತ ನಾಯಕರ ಮುನಿಸು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂದರೆ ಆ ಭಾಗದಲ್ಲಿ ಪ್ರಭಾವಿ ಲಿಂಗಾಯತ ನಾಯಕರುಗಳು ಹೆಚ್ಚು ಪ್ರಚಾರದಲ್ಲಿ ತೊಡಗಿಕೊಳ್ಳುವಂಥದ್ದು ಅಥವಾ ಹೆಚ್ಚು ಓಡಾಟದ ಮೂಲಕವಾಗಿ ಆ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಈಗ ಕಾಂಗ್ರೆಸ್ ಪಾಲಿಗೆ ಸಿಕ್ಕಿರುವಂಥ ಪ್ರಬಲವಾದ ಅಸ್ತ್ರ ಅಂದರೆ ಅದು ಜಗದೀಶ್ ಶೆಟ್ಟರ್ ಅವರು, ಮಾಜಿ ಮುಖ್ಯಮಂತ್ರಿ ಕೂಡ ಹೌದು ಮತ್ತು ಆ ಭಾಗದ ಪ್ರಭಾವಿ ನಾಯಕ ಕೂಡ ಹೌದು. ಅವರನ್ನು ಬಳಸಿಕೊಂಡು ಆ ಭಾಗದಲ್ಲಿ ಸಂಘಟನಾತ್ಮಕ ತೊಡ್ಕೊಳ್ಬೇಕಂತೂ ಮತ್ತು ಹೆಚ್ಚುವರಿಯಾಗಿ ಹಿರಿಯ ಕಾಂಗ್ರೆಸ್ನ ಹಿರಿಯ ಲಿಂಗಾಯತ ಸಮುದಾಯದ ನಾಯಕ ಕೂಡ ಆಗಿರುವಂಥ ಎಂ ಬಿ ಪಾಟೀಲ್ ಅವರು ಮತ್ತು ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥ ಲಕ್ಷ್ಮಣ್ ಸವದಿ ಅವರು, ಹೀಗೆ ಈ ಪ್ರಭಾವಿ ಲಿಂಗಾಯತ ನಾಯಕರುಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ಆ ಭಾಗದಲ್ಲಿ ಸಮುದಾಯದ ವಿಶ್ವಾಸವನ್ನು ಗಳಿಸುವ ಮತ್ತು ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಪೂರಕವಾದಂತಹ ಸಿದ್ಧತೆಯ ಭಾಗವಾಗಿ ಈ ರೀತಿಯ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಂತೆ ಕಾಣಿಸಿದೆ. ಮೂವರು ನಾಯಕರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಮೂಲಕ ಪ್ರಚಾರ ಮಾಡಿಸುವ ಮೂಲಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವಿಗೆ ಬೇಕಾದಂತಹ ವಾತಾವರಣ ರೂಪಿಸೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಅನ್ನಲಾಗ್ತಿದೆ. ವಿದ್ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸುಕೇಶ್. ತಮ್ಮ ಡೀಟೇಲ್ಸ್